यार हत्रनू बिडबारदु यार मेलू डिपेंड आगबारदु तन्न संत काल मेले तान निंतकोबेकु अदक्कोस्करने अवळिगे 15% आस्तिन बरेदाळे ಜಾನು ಮಾವನ್ ವೋಟ್ ನನಗೆ ಅದಕ್ಕೆ ಇನ್ನು ಓಟಿನ ಸುರಿ ಮಳೆ ಎಲ್ಲ ನಿಮ್ಗೇನೆ ಮೂರನೇದು ಸುಮನ ನಾನ್ ಹೇಳಲಿಲ್ವಾ ಲಾಸ್ಟ್ ಮೊಮೆಂಟ್ ಅಲ್ಲಿ ತೀರ್ಥ ಪಕ್ಷ ಬದಲಾಯಿಸಿದಾನೆ ಇದು ಅವನ ಓಟ್ ಮಿಕ್ಕಿರೋದೆಲ್ಲ ನನಗೆ ಬರುತ್ತೆ ಜಾನು ಟೆನ್ಷನ್ ಮಾಡ್ಕೋಬೇಡ ನಾಲ್ಕನೇದು ಸುಮನ ಬೇಕಿದ್ರೆ ಒಂದು ಎರಡು ನನ್ನ ಕಣ್ಣಿಗೆ ಹೊಡೆದ್ಬಿಟ್ಟು ನಿಮ್ಮ ಕೋಪನ ಕಡಿಮೆ ಮಾಡ್ಕೊಳ್ಳಿ ಅಕ್ಕ ನೋಡಿ ನೀವು ಯಾರ ಮೇಲೂ ಕೋಪ ಮಾಡ್ಕೋಬೇಡಿ ಯಾರ ಮೇಲೂ ಬೇಜಾರು ಮಾಡ್ಕೋಬೇಡಿ ಇದು ನೀವು ಇಟ್ಕೊಳ್ಳಿ ನಡೆದಿದ್ದೆಲ್ಲ ಒಂದು ಕಿಟ್ ಕಟ್ನೆ ಅಂತ ಮರ್ತ್ಬಿಡೋಣ ಶಟ್ ಅಪ್ ಜಸ್ಟ್ ಶಟ್ ಅಪ್ ಇದು ನನಗೆ ಆಗ್ತಿರೋ ಎರಡನೇ ಅವಮಾನ ನನಗೆ ರಸ್ತೆಯಲ್ಲಿ ನೀನು ಮಾಡಿದ್ದು ಮೊದಲನೇ ಅವಮಾನ ಇವತ್ತಾಗಿದ್ದು ಎರಡನೇ ಅವಮಾನ ನೋಡು ನಾನು ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ दयवेटू रूमल बिदिर रूम आचे हम इला नानेनो नन गे नानु नम्म अप्पा अम्मनिगिंत रेस्पेक्ट मार्तीनि
आसे कनस ईडर्सो देवते अदे बण्णद केळिसिकोळ्ळोदक्के नानु मोदलिन साधन अल्ल गेट औट अदे नन कत् हिडिदु आचे तळ्ळिद्रु नानु होगल्ल अदे ನೀವು ನನಗೆ ಹೊಡೆದ್ರಿ ಅಂತ ನನಗೆ ಬೇಜಾರಿಲ್ಲ ಅದಕ್ಕೆ ಆದ್ರೆ ಆದ್ರೆ ನಾನು ನಿಮಗೆ ದ್ರೋಹ ಮಾಡ್ತಿದ್ದೀನಿ ಅಂದ್ರಲ್ಲ ಅದು ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ಪ್ಲೀಸ್ ಅದಕ್ಕೆ ನನ್ನ ಮೇಲಿರೋ ನಂಬಿಕೆನ ಕಳ್ಕೊಬೇಡಿ ಅದಕ್ಕೆ ಪ್ಲೀಸ್ ತಗೊಳ್ಳಿ ಬಳೆ ಹಾಕೊಳ್ಳಿ ತಗೊಳ್ಳಿ ಹಾಕಲ್ಲ ಹಾಕಲ್ಲ ಬಂಗಾರ ಒಡವೆ ಡಾಬು ಮನೆ ಯಜಮಾನಕ್ಕೆ ಅಂತ ಸುಳವಲ್ ಸಿಕ್ಕಾಕೊಂಡು ನಾನು ಆಲ್ರೆಡಿ ನನ್ನ ಮರ್ಯಾದೆನ ಕಳ್ಕೊಂಡಿದ್ದೀನಿ ನನ್ನನ್ನ ಈ ಮನೆಯಲ್ಲಿ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ ಅನ್ನೋದು ನನಗೆ ಅರ್ಥ ಆಗಿದೆ ಸಿಗಬೇಕು ನಾನು ಕಳ್ಕೊಂಡಿರೋ ಮರ್ಯಾದೆ ನನಗೆ ವಾಪಸ್ ಸಿಗಬೇಕು ನನಗೆ ಅವಮಾನ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಆಗ ಆಗಿ ಬಳೆನ ತೊಡ್ತೀನಿ ಹೌದಕ್ಕೆ ನಿಮ್ಮ ಗೌಮಾನ ಮಾಡ್ತೊಳಗೆ ಶಿಕ್ಷೆ ಆಗ್ಲೇಬೇಕು ಆ ಶಿಕ್ಷೆನ ನಾನೇ ಕೊಡ್ತೀನಿ ನನ್ನ ಮುಂದೆ ಅವಳನ್ನ ಬೈದು ನೀನು ಒಳ್ಳೆವಳು ಅನ್ನೋ ನಾಟಕ ಮಾಡಬೇಡ ಈ ಮನೆಲಿ ನಿನ್ನಿಂದ ಹಿಡಿದು ಯಾರೂನು ನಂಬಲ್ಲ ಅದಕ್ಕೆ ನಿಮ್ಮ ಕೈ ಮುಗ್ದು ಬೇಡ್ಕೋತೀನಿ ಅದಕ್ಕೆ ನನ್ನ ನಂಬಲ್ಲ ಅಂತ ಮಾತ್ರ ಹೇಳಬೇಡಿ ಅದಕ್ಕೆ ಗೊತ್ತಾಯ್ತದಕ್ಕೆ ನನಗೆ ಗೊತ್ತಾಯ್ತು ನಿಮ್ಮ ನಂಬಿಕೆನ ನಾನು ವಾಪಸ್ ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಅದಕ್ಕೆ ನೋಡ್ತಾ ಇರಿ ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಅವಳನ್ನ ಅದೇನು ಮಾಡ್ತೀನಿ ಅಂತ ನೋಡ್ತಾ ಇರಿ ಅದಕ್ಕೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅದಕ್ಕೆ ಬಿಡೋದಿಲ್ಲ ಓ ಕಾಂಪಿಟೇಷನ್ ಇಲ್ಲದೆ ಕೋರ್ಟ್ ಬಿಡ್ತಾ ಇದ್ದೀಯಾ ಅಲ್ವಾ ಸುಮಾ ನೀ ಹೇಳ್ತಾ ಇರೋದು ಸರಿ ಅಂತ ನನಗೆ ಅನಿಸ್ತಾ ಇದೆ ಆದ್ರೆ ಮನಸ್ಸು ಒಪ್ತಾ ಇಲ್ಲ ಅತ್ತೆ ನೀವು ಮನಸ್ಸು ಬದಲಾಯಿಸ್ಕೋಬೇಕು ನೀವು ಮಾತ್ರ ಮಾವನಿಗೆ ಅರ್ಥ ಮಾಡಿಸೋದಕ್ಕೆ ಆಗೋದು ಅತ್ತೆ ದಯವಿಟ್ಟು ದಯವಿಟ್ಟು ನೀವೇ ಮಾವನ ಹತ್ರ ಒಂದ್ಸಲ ಮಾತಾಡಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋದಕ್ಕೆ ಹೇಳಿ ಅತ್ತೆ ಸಂಬಂಧಗಳ ನಡುವೆ ಹುಳಿಂಡೋ ಕೆಲಸ ಮಾಡೋದು ಬೇಡ ಅತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀನು ಇಷ್ಟೊಂದು ಬೇಡೋ ಅವಶ್ಯಕತೆ ಇಲ್ಲಮ್ಮ ಸ್ಪರ್ಧೆ ಅಂತ ಬಂದಾಗ ಕೆಲವು ವಿಷಯಗಳು ಚರ್ಚೆ ಅಂತ ಆದಾಗ ಆಗೋ ಸೋಲನ್ನ ನಗ್ನಗ್ತಾ ಸ್ವೀಕರಿಸೋ ಮನಸ್ಥಿತಿ ಇರಬೇಕು ಸಾಧನ ಅಂತ ಮನಸ್ಥಿತಿ ಇರೋಳು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಹೀಗೆ ಮನೆ ವಾತಾವರಣ ಹಾಳು ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಿನ್ನ ಮಾವನತ್ರ ಮಾತಾಡಿ ಈ ಡಾಬನ್ನ ಸಾಧನನ ಕೊಡೋ ವ್ಯವಸ್ಥೆ ಮಾಡ್ತೀನಿ ಎಸ್ ಹೇಗೆ ಡಾಬ್ ಸಿಗುತ್ತೆ ಅಂತಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಾಗೆ ನಿನ್ನ ಮುಖ ಆಗ್ಲಿ ಮನೆಯವ್ರ ಮುಖ ಆಗ್ಲಿ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ತಾನೇ ನಾನು ಬಾಗ್ಲ ಹಾಕೊಂಡಿರೋದು ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ ನನ್ನ ಪೇಷನ್ಸ್ನ ಟೆಸ್ಟ್ ಮಾಡ್ತಿದ್ಯಾ ಜಾನ್ವಿ ಹೋಗಿಲ್ಲಿಂದ ಅದಕ್ಕೆ ಪ್ಲೀಸ್ ಅದಕ್ಕೆ ಒಂದೇ ಒಂದ್ಸಲ ನನ್ನ ಮಾತು ಕೇಳಿ ಅದಕ್ಕೆ ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ನ ಅದಕ್ಕೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಅದಕ್ಕೆ ಈ ಮನೆಯವ್ರು ಸೇರಿ ಕೊಟ್ಟಿರೋ ಗುಡ್ ನ್ಯೂಸ್ನೇ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ನೀನು ಹೇಳೋ ನ್ಯೂಸಿಂದ ನನಗೇನು ಆಗಬೇಕಾಗಿಲ್ಲ ಅದಕ್ಕೆ ನೋಡಿ ಅದಕ್ಕೆ ನನಗಂತೂ ಇದ್ರ ಮೇಲೆ ಕಿಂಚಿತ್ತು ಆಸೆ ಇಲ್ಲ ನನಗೆ ಬೇಡವೋ ಬೇಡ ಅಂತೆ
दयविट्टु मावन हत्र व्यवस्थे माड्ती।